ಯಾರಿಗೆ ತಾನೇ ಪಾನಿಪುರಿ ಅಂದರೆ ಇಷ್ಟ ಇರೋದಿಲ್ಲ ಹೇಳಿ ಪಾನಿಪುರಿನ ಇಷ್ಟಪಡ್ದಿರೋರೇ ಇಲ್ಲ ಅಲ್ವಾ ಹಾಗಿದ್ರೆ ಮನೆಯಲ್ಲೇ ಹೇಗೆ ಇನ್ಸ್ಟೆಂಟ್ ಆಗಿ ಹತ್ತೇ ನಿಮಿಷದಲ್ಲಿ ಪಾನಿಪುರಿ ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಮೊದಲನೇದಾಗಿ ನಾನಿಲ್ಲಿ ಪಾನಿಪುರಿ ಕಿಟ್ನ ತೊಗೊಂಡಿದ್ದೀನಿ ಇದು ನಿಮಗೆ ಫಿಫ್ಟಿ ರುಪೀಸ್ಗೆಲ್ಲ ಮಾರ್ಕೆಟಲ್ಲಿ ಸಿಕ್ಕತ್ತೆ ಇದರಲ್ಲಿ ನಮಗೆ ಐವತ್ತು ಪೂರಿ ಆಗುತ್ತೆ ಅಂದರೆ ನಾರ್ಮಲ್ ಆಗಿ ಹತ್ತ ತಿಂತೀವಿ ಅಂದರೂ ಐದು ಜನನು ಮನೆಯಲ್ಲಿ ತಿನ್ಬೋದು ಹಾಗೆ ಇದರಲ್ಲಿ ಪೂರಿ ಕಡಿಮೆ ಆಯಿತು ಅಂದರೆ ನಾವು ಎಕ್ಸ್ಟ್ರಾ ಪೂರಿ ಹಾಕ್ಕೊಂಡ್ರೆ ನಮಗೂ ಇನ್ನೂ ಜಾಸ್ತಿ ಮಾಡ್ಕೊಬೋದು ಯಾಕಂದರೆ ಇದರಲ್ಲಿ ಕೊಟ್ಟಿರೋ ಮಸಾಲಾಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ ಹಾಗೆ ಇದರಲ್ಲಿ ಮೂರು ಸ್ಯಾಶೆಟ್ಸ್ ಇರುತ್ತೆ ಅದರಲ್ಲಿ ಮೊದಲನೇದು ಪುದೀನ ಪಾನೀಯು ಪುದೀನ ಪಾನಿ ಸ್ಯಾಷೆಟ್ಗೆ ನಾವು ಐನೂರು ಎಮ್ ಎಲ್ ವಾಟ್ರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಜೊತೆಗೆ ಇದೇನಿದೆ ಇದು ಐವತ್ತು ಪೂರಿ ಮಿಕ್ಸ್ ಇರುತ್ತೆ ಹಾಗೆ ಖರ್ಜೂರ ಇಂಬ್ಲಿ ಚಟ್ನಿ ಇದನ್ನು ಅಷ್ಟೇ ಐವತ್ತು ಎಮ್ ಎಲ್ ವಾಟರ್ಗೆ ಮಿಕ್ಸ್ ಮಾಡಬೇಕಾಗತ್ತೆ ಹಾಗೆ ಇದಾದ ಮೇಲೆ ನಮಗೆ ಕಟ್ಟ ಮಿಟ್ಟ ಇಂಬ್ಲಿ ಪಾನಿ ಸಿಗುತ್ತೆ ಇದು ಅಷ್ಟೇ ಐನೂರು ಎಮ್ ಎಲ್ ತಣ್ಣ ಚಿಲ್ಡೆಡ್ ವಾಟರ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಕ್ಕೆ ಅಂತ ಇರೋದು ಬಟ್ ನೀವು ನಾರ್ಮಲ್ ವಾಟರ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು ಹಾಗೆ ಇಲ್ಲಿ ಸೈಡಲ್ಲಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ನೀವು ಓದ್ಕೊಂಬಿಟ್ಟು ಯಾವ ರೀತಿ ಬೇಕು ಅಂತ ಹೇಳಿನೂ ಮಾಡ್ಕೊಳ್ಬೋದು ಈಗ ನಾನಿಲ್ಲಿ ಐವತ್ತು ಎಮ್ ಎಲ್ ವಾಟರ್ನ ತೊಗೊಂಡಿದ್ದೀನಿ ಐವತ್ತು ಎಮ್ ಎಲ್ ವಾಟರ್ನ ತೊಗೊಂಡು ಕಾಜುರಿಮ್ಲಿ ಚಟ್ನಿನ ಹಾಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ನೀವೆಲ್ಲದನ್ನು ಬೇರೆ ಬೇರೆ ಬೌಲಲ್ಲಿ ಮಿಕ್ಸ್ ಮಾಡಿಟ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನಾವು ಹೊರಗಡೆ ನಾವು ಫಿಫ್ಟಿ ರುಪೀಸ್ ಕೊಟ್ಟರೆ ಒಂದು ಪ್ಲೇಟ್ ಒಂದು ಪ್ಲೇಟ್ ಸಿಗ್ಬೋದು ಅದೇ ನಾವಿಲ್ಲಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಮನೆಯವರೆಲ್ಲ ಮಾಡ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರತ್ತೆ ಹಾಗೆ ಇಲ್ಲಿ ನಾನು ಪುದೀನ ಪಾನಿ ಮತ್ತು ಕಟ್ಟ ಮಿಟ್ಟ ಪಾನೀನು ರೆಡಿ ಇಟ್ಕೊಂಡಿದ್ದೀನಿ ಎರಡನ್ನೂ ಫೈವ್ ಹಂಡ್ರೆಡ್ ಎಮ್ ಎಲ್ ವಾಟರ್ಗೆ ಹಾಕಿ ಮಾಡ್ಕೊಬೇಕು ನಾನಿಲ್ಲಿ ಅರ್ಧ ಪ್ಯಾಕ್ಸ್ ಮಾಡಿ ಅರ್ಧ ಪ್ಯಾಕ್ ಹಾಗೆ ಇಟ್ಟಿದ್ದೆ ನೀವು ಅಷ್ಟೇ ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಅಷ್ಟು ಮಾಡಿಕೊಳ್ಬೋದು ಆಮೇಲೆ ನಿಮಗೆ ಬೇಕು ಅಂತ ಅಂದಾಗ ಎಕ್ಸ್ಟ್ರಾ ಪೂರಿಸನ್ನ ತಂದುಬಿಟ್ಟು ಮಾಡಿ ತಿನ್ಬೋದು ನೀವು ಒಂದೇ ಸಲ ಎಲ್ಲ ಹಾಕಿ ಮಾಡಬೇಕು ಅಂತ ಏನಿಲ್ಲ ನೀವು ಅರ್ಧ ಪ್ಯಾಕೆಟ್ ಹಾಕಿ ಕಾಲು ಲೀಟ್ರ್ ವಾಟರಲ್ಲೂ ಮಾಡ್ಕೊಳ್ಬೋದು ಹಾಗೆ ನನ್ನ ಚಾನಲಲ್ಲಿ ಗ್ರೀನ್ ಮಸಾಲಾ ಪುರಿ ಹಾಗೆ ಪಾನಿಪುರಿ ಮಾಡೋದು ಹೇಗೆ ಅಂತ ಹೇಳಿ ವಿಡಿಯೋ ಇದೆ ಮೇಲ್ಗಡೆ ಐ ಕಾರ್ಡಲ್ಲಿರುತ್ತೆ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಒಂದು ಸಲ ನೋಡ್ಕೊಂಡು ಬನ್ನಿ ಹಾಗೆ ಇಲ್ಲಿ ನಾನು ಪೂರಿ ಒಳಗಡೆ ಸ್ಟಫಿಂಗಿಗೆ ಆಲೂಗೆಡ್ಡೆ ಮತ್ತು ಈರುಳ್ಳಿ ಜೀರಿಗೆ ಖಾರ ಪುಡಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು ಜೊತೆಗೆ ಇಲ್ಲಿ ನಾವು ಸಣ್ಣದಾಗಿರುವಂತಹ ಮಿಕ್ಸ್ಚರ್ನ ತೊಗೊಬೇಕಾಗತ್ತೆ ಅದು ರುಚಿಗೆ ಇನ್ನೂ ಜಾಸ್ತಿ ಆಗುತ್ತೆ ಎಲ್ಲ ರೀತಿಯಾಗಿರೋ ಪಾನಿಗಳು ರೆಡಿಯಾಗಿದೆ ಜೊತೆಗೆ ನಾನು ಪೂರಿನೂ ಕರೆದಿಟ್ಕೊಂಡಿದ್ದೆ ಹಾಗೆ ಆಲೂ ಸ್ಟಫಿಂಗ್ನೂ ರೆಡಿ ಮಾಡಿಟ್ಕೊಂಡಿದ್ದೆ ಈ ರೀತಿಯಾಗಿ ಆಲೂ ಸ್ಟಫಿಂಗ್ನ ಹಾಕಿಬಿಟ್ಟು ನಾವು ಎಲ್ಲ ಥರದ ಪಾನೀನೂ ಹಾಕ್ಕೊಂಡ್ರೆ ಇಂಬ್ಲಿ ಚಟ್ನಿ ಗ್ರೀನ್ ಪುದೀನ ಪಾನಿ ಕಟ್ಟ ಪಾನಿ ಎಲ್ಲದನ್ನೂ ಹಾಕ್ಕೊಂಡ್ರೆ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ಮಿಕ್ಸ್ಚರ್ ಹಾಕ್ಕೊಂಡ್ರೆ ಮುಗ್ದೋಯಿತು ಪಾನಿಪುರಿ ರೆಡಿ ಆಯಿತು ನನ್ನ ಮಗ ಬಿಡ್ತಾ ಇರಲಿಲ್ಲ ಬೇ ಮಾಡೋದಕ್ಕೆ ವಿಡಿಯೋ ಮಾಡೋದಕ್ಕೆ ಹಾಗಾಗಿ ಸ್ವಲ್ಪ ವಿಡಿಯೋದಲ್ಲಿ ಆ ಕಡೆ ಈ ಕಡೆ ಆಗಿದೆ ಹಾಕ್ತಾ ಇರೋದು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪಾನಿಪುರಿ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು ಈ ಪಾನಿಪುರಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗಂದು ಲೈಕ್ ಮಾಡಿ ಹಾಗೆ ನನ್ನ ವೀಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನ್ನ ಚಾನಲಲ್ಲಿ ಇನ್ನೂ ಹೆಚ್ಚಿನ ವೀಡಿಯೋಗಳಿದೆ ಸಲ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ ಹಾಗೆ ಗ್ರೀನ್ ಮಸಾಲಾ ಪುರಿ ಹಾಗೆ ಪಾನಿಪುರಿನ ಹೇಗೆ ಮಾಡೋ ಅಂತ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೀಡಿಯೋ ಲಿಂಕ್ ಇರುತ್ತೆ ಜೊತೆಗೆ ಮೇಲ್ಗಡೆ ಐ ಕಾರ್ಡಲ್ಲಿ ವಿಡಿಯೋ ಬರುತ್ತೆ ದಯವಿಟ್ಟು ವೀಡಿಯೋನ ನೋಡ್ಕೊಂಡು ಬನ್ನಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್